ಕೇಳ್ತಿದ್ದೀರ ಸುವರ್ಣ ನಾಗಾರ್ಜುನ ಎಲ್ಲಿಗೆ ಹೋಗಿದ್ದಾನೆ ಅಂತ ನಿನ್ನ ತಾಳಿ ಮುಟ್ಕೊಂಡು ಹೇಳುಕಾವೆ ಕಾವೇರಿ ನನಗೆ ಗೊತ್ತಿದೆ ನಿನಗೆ ನನ್ನ ಮೇಲೆ ಸಿಟ್ಟಿದೆ ಅಸಮಾಧಾನ ಇದೆ ತುಚ್ಛವಾದ ಭಾವನೆ ಇದೆ ಅಂತ ಆದರೆ ಅದೇ ಸಮಯದಲ್ಲಿ ನಿನ್ನ ಕೊರಳಲ್ಲಿರೋ ತಾಳಿ ಬಗ್ಗೆ ನಿನ್ನ ಅಪಾರವಾದ ಗೌರವ ಇದೆ ಭಕ್ತಿ ಇದೆ ಪೂಜನೀಯ ಭಾವನೆ ಇದೆ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು ಅದನ್ನು ಮುಟ್ಟಿ ನೀನು ಸುಳ್ಳು ಹೇಳೋದಿಲ್ಲ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು ಹೇಳುಕ ನಾಗಾರ್ಜುನ ಎಲ್ಲಿಗೆ ಹೋದ ನಿನ್ನ ತಾಳಿ ಮುಟ್ಕೊಂಡು ಹೇಳು ನಾಗಾರ್ಜುನ ಎಲ್ಲಿಗೆ ಹೋದ ಅಂತ ಪವಿತ್ರವಾದ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅವನ ಮದುವೆಗೆ ಹೋಗ್ತೀನಿ ಅಂತ ಹೇಳ್ತ ಅವನ ಮದುವೆಗೆ ಹೋಗ್ತೀನಿ ಅಂತಾನೆ ಹೇಳ್ದ ಗರ್ಭವತ್ಯೈ ನಿರೂಪಿತಂ ನನ್ನ ಪಾತಿ ವ್ರತ್ಯದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮಗ ನನ್ನ ಹತ್ರ ಮದುವೆಗೆ ಹೋಗ್ತೀನಿ ಅಂತಾನೆ ಹೇಳ್ಬಿಟ್ಟು ಹೋದ रहस्यं चाकुतं हितत् आयतल समाधान आयतल इन बिड़ी गाड़ी लो वज्रा उड़ा इवेलू मीर निंतु ताली हिडकोंडु सुळ्ळु हेळ्लिल्ल अंत एनु ग्यारंटी अत्ते अम्मा ಕಾವೇರಿ ಬಗ್ಗೆ ನಾನು ಚೆನ್ನಾಗಿ ಗೊತ್ತು ನಡ್ರಿ ಅಪ್ಪ ಕವಿತಾ ಅಜ್ಜಿ ಅಪ್ಪ ನಾವೆಲ್ಲಿಗೆ ಹೋಗ್ತೀವಿ ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ಇದೀವಿ ಇಲ್ಲೇ ಇರ್ತೀವಿ ಯಾಕಕ್ಕೆ ಹೀಗೆ ಏದುಸ್ರು ಬಿಟ್ಕೊಂಡು ಓಡ್ ಬರ್ತಾ ಇದ್ದೀರಿ ಏನಾದರೂ ಮುಖ್ಯವಾದ ವಿಷಯ ಇತ್ತಾ ಹೌದು ಮುಖ್ಯವಾದ ವಿಷಯ ಅನಿಸ್ತಾ ಇದೆ ಅಂದ್ರೆ ನಾಗಾರ್ಜುನ ಎಲ್ಲಿಗೆ ಹೋಗಿದ್ದಾನೆ ಅಂದ್ರೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ನಿಮಗೆ ಏನಾದರೂ ಹೇಳ್ಬೋದ ಅದೇ ನಮ್ಮ ದಾವಣಗೆರೆಗೆ ಅವನ ಫ್ರೆಂಡ್ ಮದುವೆ ಅಂತ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳೋದ ಯಾಕೆ ಕೇಳ್ತಾ ಇದ್ದೀರಿ ನಾಗಾರ್ಜುನ ನಿಮಗೆಲ್ಲಾದರೂ ಸಿಕ್ಕಿದ್ದ ಸಿಗ್ಲಿಲ್ಲ ಕಾಣಿಸ್ಕೊಂಡ ಅಂದ್ರೆ ಏನು ಇಲ್ಲಪ್ಪ ನಾವು ದೇವಸ್ಥಾನದಿಂದ ಆಟೋನಲ್ಲಿ ಮನೆಗೆ ಬರ್ತಿರಬೇಕಾದ್ರೆ ಪಾರ್ಕ್ ಮುಂದೆ ಬೈಕ್ ನಿಲ್ಲಿಸ್ಕೊಂಡು ಹೆಗ್ಲಿಗೆ ಬ್ಯಾಗ್ ತಗ್ಲಕೊಂಡು ಯಾರಿಗೋ ಕಾಯ್ತಾ ಇದ್ದ ಪಾರ್ಕ್ ಮುಂದೆ ನಿಂತಿದ್ನ ನಾಗಾರ್ಜುನ ಮದ್ವೆಗೆ ಅಂತ ದಾವಣಗೆರೆಗೆ ಹೊರಟವನು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅದನ್ನ ಬಿಟ್ಟು ಪಾರ್ಕ್ ಮುಂದೆ ನಿಂತಿದ್ನ ಯಾರಿಗೋಸ್ಕರ ಕಾಯ್ತಿರ್ಬೋದು ಅತ್ತಿಗೆ ನಾಗಾರ್ಜುನ ಪಾರ್ಕ್ ಹತ್ರ ನೋಡಿದ್ವಿ ಅಂತ ಹೇಳಿದ್ರಲ್ಲ ನೀವು ನೋಡಿ ಎಷ್ಟೊತ್ತಾಗಿರ್ಬೋದು
ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆಗಿರಬಹುದು ಕವಿತಾ. ಏನ್ ಅರ್ಧ ಗಂಟೆ ನಿನ್ ತಲೆ? ದಾರಿಲಿ ನಿನ್ ಕ್ಲಾಸ್ಮೇಟ್ ಸಿಕ್ಕದ್ಲು ಅಂತ ಆಟೋ ನಿಲ್ಸಿ ಅವಳ ಜೊತೆ ಹರಟೆ ಹೊಡ್ಕೊಂಡ್ ಬಂದಿಯಲ್ಲ, ಅದನ್ನೆಲ್ಲ ಯಾವ ಲೆಕ್ಕಕ್ಕೆ ಸೇರಿಸ್ತೀಯ? ಎಲ್ಲಾ ಸೇರಿಸಿ ಒಂದ್ ಗಂಟೆ ಆಗಿರಬಹುದು. ಒಂದ್ ಗಂಟೆ ಮವ, ನಾಗಾರ್ಜುನ್ ಶ್ರಾವಣಿ ಮನೆ ಹತ್ರ ಕಾಣಿಸ್ಕೊಂಡ ಅಂತ ಜಯದೇವಣ್ಣ ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿ ಎಷ್ಟೊತ್ತಾಗಿರ್ಬೋದು? ಸುಮಾರು ಒಂದ್ ಅರ್ಧ ಗಂಟೆ ಆಗಿರ್ಬೇಕು. ಹಾಗಾದ್ರೆ ನಮ್ ನಾಗಾರ್ಜುನ ದಾವಣಗೆರೆಗೆ ಹೋಗ್ತೀನಿ ಅಂತ ಹೇಳ್ದವನು ಆ ಶ್ರಾವಣಿ ಮನೆಗೆ ಹೋಗಿರ್ಬಹುದಾ? ಎಸ್, ಆದ್ರೆ ಅಲ್ಲಿ ಶ್ರಾವಣಿ ಸಿಕ್ಕಿಲ್ಲ, ಅಹಲ್ಯ ಸಿಕ್ಕಿದ್ದಾರೆ. ಅಹಲ್ಯನ ಬೈಕಲ್ ಕೂರಿಸ್ಕೊಂಡು ನಾಗಾರ್ಜುನ್ ಎಲ್ಲಿಗೋ ಹೋಗಿದ್ದಾನೆ. ಕವಿತಾ, ನೀನೇನ್ ಹೇಳ್ತಿದ್ಯಾ? ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗದೆ ಇರೋದಕ್ಕೆ ಏನಿದೆ? ಅದಕ್ಕೆ ಫ್ರೆಂಡ್ ಮದ್ವೆಗೆ ಹೋಗ್ತೀನಿ ಅಂತ ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳಿ ಶ್ರಾವಣಿನ ಕರ್ಕೊಂಡು ಎಲ್ಲೋ ಹೋಗೋ ಪ್ಲಾನ್ ಮಾಡಿದಾನೆ. ಅವಳನ್ನ ಬರೋಕ್ ಹೇಳಿ ಪಾರ್ಕ್ ಹತ್ರ ವೇಟ್ ಮಾಡಿದಾನೆ. ಅಲ್ಲಿಗೆ ಶ್ರಾವಣಿ ಬಂದಿಲ್ಲ, ಅವಳನ್ನ ಹುಡ್ಕೊಂಡು ಅವಳ ಮನೆಗೆ ಹೋಗಿದ್ದಾನೆ. ಇದು ಹೀಗೆ ಆಗತ್ತೆ ಅಂತ ನಾನು ಗೆಸ್ ಮಾಡಿದ್ದೆ. ನಾಗಾರ್ಜುನ್ ಶ್ರಾವಣಿನೇ ಹುಡ್ಕೊಂಡು ಹೋಗ್ತಾನೆ, ಅವನ್ನ ಹೋಗೋಕ್ ಬಿಡ್ಬೇಡಿ ಅಂತ ಬಡ್ಕೊಂಡೆ. ಆದ್ರೆ ಈ ಮನೆ ಯಜಮಾನ್ರು ನನ್ ಮಾತೆಲ್ಲಿ ಕೇಳ್ತಾರೆ? ಈಗ ನೋಡಿ, ಅವ್ರ ಮೂರ್ ದಿನ ಚೆನ್ನಾಗಿ ಸುತ್ತಾಡ್ಕೊಂಡು ಮಜ್ವಾಗ್ ಬರ್ತಾರೆ. ದೊಡ್ಡೋರು ಅಂತ ನಿಮ್ ತಂದೆ ಮಾತಿಗೆ ಗೌರವ ಕೊಟ್ಟು ಸುಮ್ಮನೆ ಇದ್ದು ನನ್ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದೀನಿ. ಕವಿತಾ, ನೀನೇನೇನೋ ಕಲ್ಪಿಸ್ಕೊಂಡು ಟೆನ್ಷನ್ ಮಾಡ್ಕೊಂತ ಇದೀಯಾ. ಸುಮ್ಮನೆ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ ಮಾವ, ಲಾಜಿಕ್ ಆಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ಏನ್ ಲಾಜಿಕ್ ನಿನ್ ತಲೆ? ನಾಗಾರ್ಜುನ್ ಶ್ರಾವಣಿನ ಕರೆದಿದ್ದಾನೆ, ಅವಳಿಗೋಸ್ಕರನೇ ಪಾರ್ಕ್ ಹತ್ರ ನಿಂತ್ಕೊಂಡು ಕಾದಿದ್ದಾನೆ. ಅವಳು ಬರ್ಲಿಲ್ಲ ಅಂದಾಗ ಅವಳ ಮನೆಗೆ ಹುಡ್ಕೊಂಡು ಹೋಗಿದ್ದಾನೆ. ಅಂದ್ಮೇಲೆ ಟೆನ್ಷನ್ ಆಗದೆ ಇರುತ್ತ ಮಾವ? ನಾಗಾರ್ಜುನ ಪಾರ್ಕ್ ಹತ್ರ ಶ್ರಾವಣಿಗೆ ಕಾಯ್ತಿದ್ದ ಅಂತ ಹೇಗೆ ಹೇಳ್ತೀಯ? ಮದ್ವೆಗೆ ಹೋಗೋದಕ್ಕೆ ಅವ್ನ ಫ್ರೆಂಡ್ಗೋಸ್ಕರ ಕಾಯ್ತಿರ್ಬೋದಲ್ವಾ? ಅವನು ಫ್ರೆಂಡ್ಗೋಸ್ಕರನೇ ಕಾಯ್ತಾ ಇದ್ದ ಅನ್ನೋದಾದ್ರೆ ಅವರು ಬರ್ಲಿಲ್ಲ ಅಂದಾಗ ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗ್ಬೇಕಾಗಿತ್ತಲ್ವಾ? ಅದನ್ ಬಿಟ್ಟು ಅವನು ಶ್ರಾವಣಿ ಮನೆಗೆ ಯಾಕೆ ಹೋಗ್ತಾನೆ? ಶ್ರಾವಣಿ ಮನೆಗೆ ಹೋಗಿದ್ದಾನೆ ಅಂದ್ರೆ ಅವನ್ ಕಾಯ್ತಾ ಇದ್ದಿದ್ದು ಶ್ರಾವಣಿಗೋಸ್ಕರನೇ. ಅವನ್ನ ಕಳಿಸ್ಬೇಡಿ ಅಂದ್ರು ಕಳಿಸ್ಬಿಟ್ಟು ಈಗ ನನ್ ಮೇಲೆ ಜೋರ್ ಮಾಡಿ ನನ್ ಬಾಯಿ ಮುಚ್ಚೋಕ್ ನೋಡ್ತಿದ್ದೀರಾ? ಲೋ ವಜ್ರ, ನನ್ ಮೊಮ್ಮಗಳು ಹೇಳೋ ಸರಿಯಾಗಿದೆ ಅಲ್ವೇನೋ? ನಿನ್ನ ಮಗನ್ನ ತಪ್ಪಿಸ್ಕೊಂಡು ಹೋಗೋದಕ್ ಬಿಟ್ಟು ನೀನ್ ತಪ್ಪು ಮಾಡಿ ಈಗ ನೀನ್ ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದೇನೋ? ಅಮ್ಮ, ನೀವೆಲ್ಲ ಆತಂಕ ಪಡೋ ಹಾಗೆ ಏನು ಆಗಿಲ್ಲ. ಅಹಲ್ಯನ್ನ ನಾಗಾರ್ಜುನ ಫಾಲೋ ಮಾಡಿಕೊಂಡು ನಮ್ಮ ಜಯದೇವ ಹೋಗಿದ. ಏನೇ ಆದರೂ ಆಗಿಂದಾಗ ರಿಪೋರ್ಟ್ ಮಾಡ್ತಾ ಇರ್ತಾನೆ. ಏನಾದರೂ ಒಂದು ಚೂರು ಎಡವಟ್ಟಾಯಿತು ಅಂತ ಕಾಣಿಸ್ತರೆ ತಕ್ಕಂತ ಎಂಟ್ರಿ ಕೊಟ್ಬಿಡ್ತಾನೆ. ನಾಗಾರ್ಜುನ ಶ್ರಾವಣಿನ ಹುಡ್ಕೊಂಡು ಅವಳ ಮನೆಗೆ ಹೋದ ಸರಿ, ಅಲ್ಲಿ ಶ್ರಾವಣಿ ಇರಲಿಲ್ಲ ಅದೂ ಸರಿ, ಆದರೆ ಈ ಅಹಲ್ಯ ಯಾಕೆ ಅಲ್ಲಿಗೆ ಹೋದ್ರು? ಶಿವಪೂಜಲಿ ಕರಡಿಗೆ ಬಿಟ್ಟಂಗೆ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಅಹಲ್ಯ ಶಿವಪೂಜಲಿ ಕರಡಿಗೆ ಬಿಟ್ಟಾಗ ಬಂದ್ರೋ ಅಥವಾ ಶಿವಪೂಜೆಗೆ ಅವರೇ ಪೂಜಾರಿ ಆಗೋಕ್ ಬಂದ್ರೋ? ಏನೋ ನಡೀತಾ ಇದೆ. ಎಲ್ರು ಸೇರಿ ಏನೋ ಮಾಡೋದಕ್ಕೆ ಒಟ್ಟಾಗಿ ಸೇರೋ ಪ್ಲಾನ್ ಮಾಡಿದ್ದಾರೆ.
ಅವ್ರ ಮಧ್ಯೆ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಎಲ್ಲರೂ ಒಟ್ಟಿಗೆ ಸೇರೋದು ಮಿಸ್ ಆಗಿದೆ. ಸದ್ಯಕ್ಕೆ ಅಹಲ್ಯ ಮತ್ತೆ ನಾಗಾರ್ಜುನ್ ಮೀಟ್ ಆಗಿದ್ದಾರೆ. ಅವ್ರಿಗೆ ಏನಾದರೂ ಶ್ರಾವಣಿ ಸಿಕ್ಕಿದ್ರೆ ಏನು ಆಗೋದಿಲ್ಲ. ಏನೇನೋ ಆಗೋದಿಕ್ಕೆ ಜೈದೇವ ಬಿಡೋದಿಲ್ಲ ಅಂತ ಆಗ್ಲೇ ಹೇಳ್ತಲ್ಲ. ಯಾವುದಕ್ಕೂ ಜೈದೇವ ಫೋನ್ ಮಾಡಲಿ. ಮ್ಯಾಟರ್ ಏನಾದರೂ ಸೀರಿಯಸ್ ಆಗಿದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸುವರ್ಣ ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನಾಗಾರ್ಜುನ ಶ್ರಾವಣಿ ಮನೆ ಹತ್ರ ಯಾಕೆ ಹೋದ? ಅಹಲ್ಯ ಯಾಕೆ ಬಂದ್ಲು? ನಾಗಾರ್ಜುನ ಅಹಲ್ಯನ ಬೈಕ್ ಮೇಲೆ ಕೂರಿಸ್ಕೊಂಡು ಎಲ್ಲಿಗೆ ಹೋದ? ಏನಾಗ್ತಿದೆ ಇಲ್ಲಿ? ಏನ್ ನಡೀತಿದೆ? ಏನೋ ಇದೆ, ಕಂಡುಹಿಡಿಬೇಕು. ಲೇ ಕವಿತಾ, ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಕವಿತಾ? ಏನ್ ಯೋಚನೆ ಮಾಡ್ತಾ ಇದೀಯಾ ಕವಿತಾ? ಹೇಳೆ, ಏನ್ ಯೋಚನೆ ಮಾಡ್ತಿದ್ಯಾ? ಮಾವನ್ ನೆಚ್ಕೊಂಡು ಕೂತ್ರೆ ಜೀವನ ಪೂರ್ತಿ ಯೋಚನೆ ಮಾಡ್ತಾನೆ ಕೂರ್ಬೇಕೇನೋ ಅಂತ ಯೋಚನೆ ಮಾಡ್ತಿದ್ದೀನಿ. ಲೇ ಕವಿತಾ, ಒಗಟೊಗಟ ಮಾತಾಡ್ಬೇಡ ಕಣೆ. ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ಅಜ್ಜಿ, ನೇರವಾಗೇ ಹೇಳ್ತಿದ್ದೀನಿ. ನಿನ್ ಮಗನ್ ನೆಚ್ಕೊಂಡು ಕೂತ್ರೆ ನಾನು ನಾಗಾರ್ಜುನನ್ ಮದ್ವೆ ಆಗೋ ಆಸೆಗೆ ಎಳ್ಳು ನೀರು ಬಿಡ್ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ. ಕವಿತಾ, ಹೌದಕ್ಕೆ ಮಾವನ್ಗೆ ನನ್ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋ ಆಸೆ ಇದೆಯೋ ಇಲ್ವೋ ಅಂತ ನನಗೆ ಅನುಮಾನ ಬರ್ತಿದೆ. ಯಾಕೆ ಹಾಗಂತೀಯ? ನಿಮ್ ಮಾವ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾನೆ ಇದಾರಲ್ಲ. ಸಪೋರ್ಟ್ ಮಾಡ್ತಿದಾರೋ ಇಲ್ಲ ನನ್ನ ಸರ್ವನಾಶಕ್ಕೆ ಗುಂಡಿನೇ ತೋರ್ತಿದಾರೋ ಗೊತ್ತಾಗ್ತಾ ಇಲ್ಲ. ಅತ್ತೆ ಮಾಂಗಲ್ಯ ಮುಟ್ಟಿ ನಾಗಾರ್ಜುನ ಮದ್ವೆಗೆ ಹೋಗಿದ್ದಾನೆ ಅಂತ ಪ್ರಮಾಣ ಮಾಡಿದ್ಮೇಲೆ ನೀನೇನಂದೆ? ಏನಂದೆ? ಅವಳು ಎಲ್ಲದಕ್ಕೂ ಸುಳ್ಳು ಹೇಳ್ತಾಳೆ, ಮಾಂಗಲ್ಯ ಮುಟ್ಟಿ ಪ್ರಮಾಣನೂ ಮಾಡ್ತಾಳೆ, ಅದಕ್ಕೆ ನಾಲ್ಕು ಬಿಗದ ಕೇಳು ಬಾಯಿ ಬಿಡ್ತಾಳೆ ಅಂದೆ. ನೀನ್ ಹೇಳ್ದಾಗೆ ಅತ್ತೆನ ಹೊಡೆದು ಬಡ್ದು ಕೇಳಿದ್ದಿದ್ರೆ ನಿಜ ಏನು ಅಂತ ಆಗ್ಲೇ ಗೊತ್ತಾಗ್ತಿತ್ತು. ಆದ್ರೆ ಮಾವ ಹಾಗ ಮಾಡಿದ್ರ? ಇಲ್ಲ, ಮಾಡ್ಲಿಲ್ಲ. ಕಾವೇರಿ ಬಗ್ಗೆ ನಂಗೆ ತುಂಬಾ ಚೆನ್ನಾಗೇ ಗೊತ್ತಿದೆ ಅಂತ ಸತ್ಯ ತಿಳ್ಕೊಳ್ಳೋ ಬಂಗಾರದಂತ ಅವಕಾಶನ ಕೈ ಚೆಲ್ಬಿಟ್ರು. ಹೌದಾ? ಈಗ ಸಿಂಧು ಅತ್ಗೆ ಬಿಂದು ಅತ್ಗೆ ನೀವೇನ್ ಹೇಳಿದ್ರಿ ಹೇಳಿ? ನಾಗಾರ್ಜುನ ಯಾರಿಗೋ ಪಾರ್ಕ್ ಅಲ್ಲಿ ವೇಟ್ ಮಾಡ್ತಿದ್ದ ಅಂತ. ಹಾಗೆ ಜೈದವಣ್ಣ ಫೋನ್ ಮಾಡಿ ಏನ್ ಹೇಳಿದ್ರು ಹೇಳಿ? ನಾಗಾರ್ಜುನ ಶ್ರಾವಣಿನ ಹುಡ್ಕೊಂಡು ಶ್ರಾವಣಿ ಮನೆಗೆ ಹೋಗಿದ್ದಾನೆ, ಅಲ್ಲಿ ಅಹಲ್ಯ ಅವ್ರನ್ನ ಬೈಕಲ್ಲಿ ಕೂಸ್ಕೊಂಡು ಎಲ್ಲಿಗೋ ಹೋಗಿದ್ದಾನೆ ಅಂತ. ಇವೆರಡಕ್ಕೂ ತಾಳೆ ಹಾಕ್ ನೋಡಿ. ನಾಗಾರ್ಜುನ ಶ್ರಾವಣಿ ಎಲ್ಲರೂ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಾನು ಎಷ್ಟು ಸೀರಿಯಸ್ ಆಗಿ ಹೇಳ್ದೆ, ಆದ್ರೆ ಮಾವನ್ ರಿಯಾಕ್ಷನ್ ನೋಡಿದ್ರ ನೀವು? ಕೇರ್ಲೆಸ್ ಆಗಿ ಜಯದೇವ ಬರ್ಲಿ, ವಿಷಯ ಅಷ್ಟೊಂದು ಸೀರಿಯಸ್ ಆಗಿದ್ರೆ ಆಮೇಲೆ ಯೋಚನೆ ಮಾಡಿ ನಿರ್ಧಾರ ತಗೋಣ ಅಂತ ಹೇಳ್ತಿದ್ದಾರೆ. ಆಮೇಲಂದ್ರೆ ಯಾವಾಗ? ಎಲ್ಲ ಅನಾಹುತಗಳು ಆದ್ಮೇಲ. ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಾಗಿದೆ ಮಾವ ಹೇಳ್ತಿರೋ ಮಾತು. ಸರಿ, ಈಗ ಏನ್ ಮಾಡೋಣ ಅಂತೀಯ ಕವಿತಾ? ಏನೇ ಮಾಡೋದಿದ್ರು ನಾವೇ ಮಾಡೋಣ ಅಂತ ಹೇಳ್ತೀನಿ. ಮಾವನ್ ಮೇಲೆ ಡಿಪೆಂಡ್ ಆಗದೆ ಏನೇ ಮಾಡೋದಿದ್ರು ನಾವೇ ಮಾಡೋಣ ಅಂತ ಹೇಳ್ತಿದ್ದೀನಿ. ನಾ
ನಾಗಾರ್ಜುನ ಅಹಲ್ಯ ಎಲ್ಲಿಗೆ ಹೋಗ್ತಾ ಇದ್ದಾರೋ ಅಂತ ನಾವೇ ಖುದ್ದಾಗಿ ಹೋಗಿ ನೋಡೋಣ ಅಂತ ಹೇಳ್ತಾ ಇದೀನಿ. ಹಂಗಂತೀಯಾ? ಹೌದಜ್ಜಿ, ನಾವೇ ಖುದ್ದಾಗಿ ಹೋಗಿ ನೋಡಿದ್ರೆ ಆಗೋ ಅನಾಹುತನ ತಪ್ಪಿಸ್ಬೋದು, ಇಲ್ಲ ಅಂದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಊರ್ ಕಡೆ ದಾರಿ ಹಿಡಿಬೇಕಾಗತ್ತಷ್ಟೇ. ಇಲ್ಲ, ಹಾಗಾಗ್ಬಾರ್ದು. ಬರೀಗ ಇಲ್ಲಿ ಬಾಯಿ ಬಡ್ಕೊಂಡು ವಾಪಸ್ ಹೋಗಕ್ಕ ನಾವೆಲ್ಲಿ ಬಂದಿರೋದು? ನಿನಗೂ ನಾಗಾರ್ಜುನನಿಗೆ ಮದುವೆ ಮಾಡಿ, ನಿನ್ನನ್ನ ಈ ಮನೆ ಸೊಸೆಯಾಗಿ ಮಾಡಿ, ನೀನು ನಾಗಾರ್ಜುನ ಸಂತೋಷದಲ್ಲಿ ಬಾಳ್ವೆ ಮಾಡೋದನ್ನ ನೋಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಆಯ್ತು, ಅದು ಎಲ್ಲಿಗೆ ಹೋಗ್ಬೇಕು ಹೋಗೋಣ. ಸಿಂಧು ಬಿಂದು, ಡ್ರೈವರ್ ಹೇಳಿ ಕಾರ್ ತೆಗೆ ಹೇಳಮ್ಮ. ಆಯ್ತು, ನಾನು ನನ್ನ ಬ್ಯಾಗ್ ತಗೊಂಬರ್ತೇನೆ. ಸುವರ್ಣ ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಅಜ್ಜಿ, ಯಾಕ್ರೆ ಕಾರ್ ಹತ್ರ ಇರೋದಲ್ವಾ ಬರ್ತಿದ್ವಿ? ಎಲ್ಲಿ ಅಜ್ಜಿ ಕಾರು? ಒಂದು ಕಾರ್ ಇಲ್ಲ. ಏನಂತಿ? ಒಂದು ಕಾರ್ ಇಲ್ವಾ? ತಲೆಗೊಂದ್ರು ಅಂತ ಐದು ಕಾರ್ ಇದ್ವಲ್ಲೇ, ಏನಾಯ್ತು? ಏನೋ ಗೊತ್ತಿಲ್ಲ ಅಜ್ಜಿ, ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೊರಡ್ಬೇಕಾದ್ರೂ ಅಷ್ಟೇ, ಒಂದು ಕಾರು ಇಲ್ಲ ಅಂತಾನೆ ಆಟೋನಲ್ಲಿ ಹೋಗ್ಬಿಟ್ಟು ಬಂದ್ವಿ. ನಿಮ್ಮ ಅಪ್ಪನ ಕಾರು? ಅಪ್ಪನ ಕಾರು ಇಲ್ಲ ಅಜ್ಜಿ, ಅದು ಅಪ್ಪ ರೂಮಲ್ಲೇ ಇದ್ದಾರೆ. ರೂಮಲ್ಲಿದ್ದಾನಾ? ವಜ್ರ, ಲೋ ವಜ್ರ. ಅಯ್ಯಯ್ಯ, ಯಾಕಮ್ಮ ಹಂಗ್ ಕೂಗ್ತೀಯ? ಇರೋದು ಮನೇಲಿ ಮೂರು ಮತ್ತೊಂದ್ ಜನ, ಒಳ್ಳೆ ಸಂತೆಯಲ್ಲಿ ಕರ್ಮಿನ ಸಿಗಡಿ ಮಾಡೋರ್ ತರ ಕೂಗ್ತಿಯಲ್ಲ. ಮತ್ತಿನ್ನೇನು? ನೀನು ಸಂತನ ತರ ಶಾಂತವಾಗಿ ಕಣ್ಣು ಕಿವಿ ಮುಚ್ಕೊಂಡು ಕೂತಿದ್ರೆ ನಾನು ಸಂತೆಯಲ್ಲಿ ಕೂಗೋ ಹಾಕ್ ಕೂಗ್ತಾನೆ ಇರ್ತೀನಿ. ಸಂತನ ತರ ಅಮ್ಮ ಏನ್ ಹೇಳ್ತಿದ್ಯಮ್ಮ? ಅದೇನಂದ್ರೆ, ನಿನ್ನ ಹತ್ರ ಏನು ವಿಷಯ ಹೇಳಿ ಪ್ರಯೋಜನ ಇಲ್ಲ ಬಿಡು. ಅದ್ ಸರಿ, ಮನೇಲಿ ಒಂದು ಕಾರ್ ಇಲ್ವಲ್ಲ? ಕಾರುಗಳಿಲ್ವಾ? ಮನೇಲಿ ಅಷ್ಟೊಂದು ಕಾರುಗಳಿದ್ಯಲ್ಲಮ್ಮ. ಇದ್ದು ಸರಿ, ಆದ್ರೆ ಈಗಿಲ್ವಲ್ಲ. ಏನದು? ಏನಾದ್ ಅಂತ ನನ್ ಕೇಳಿದ್ರೆ, ಓ ನಾನೊಬ್ಬ ಅಮ್ಮ, ಎರಡ್ ಕಾರ್ಗಳು ಸರ್ವಿಸ್ ಹೋಗಿದೆ, ಇನ್ನೆರಡು ಕಾರ್ಗಳು ಇನ್ಶೂರೆನ್ಸ್ ಹೋಗಿದೆ. ಸರಿ, ನಿನ್ ಕಾರ್ ಎಲ್ಲೋಯ್ತು? ನನಗೊಂದು ಫೈಲ್ ಬೇಕಿತ್ತು, ಈಗ ತಾನೇ ಆ ಕಾರ್ನ ಆಫೀಸ್ ಕಳಿಸ್ತೀನಿ. ಅದ್ ಸರಿ, ನಿನ್ಗೆ ಯಾಕೆ ಕಾರು? ಹೊರಗಡೆ ಹೋಗ್ಬೇಕು. ಹೊರಗಡೆನ? ಎಲ್ಲಿಗಮ್ಮ? ಆಫೀಸ್ ಹಾಕನ ಮುಂಡೆದೆ. ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ, ಎಲ್ಲಿಗೆ ಅಂತ ಕೇಳ್ತಾ ಇದೆಯಲ್ಲೋ ಅಮ್ಮ. ಮನೇಲಂತೂ ಕಾರ್ಗಳಿಲ್ಲ, ಸಿಟಿ ಟ್ಯಾಕ್ಸಿನೋ ಅದು ಇದು ಅರೇಂಜ್ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬೇಕು ತಾನೆ, ಅದಕ್ಕೆ ಕೇಳ್ದೆ. ಅದು ನಾಗಾರ್ಜುನ ಅಹಲ್ಯ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿಗೆಲ್ಲ ಹೋಗ್ಬೇಕು. ಅಂದ್ರೆ ನಾಗಾರ್ಜುನ ಫಾಲೋ ಮಾಡ್ಕೊಂಡು ಹೋಗ್ತೀರಾ? ಕೇಳದ್ನಲ್ಲಮ್ಮ, ಅಂತ ಅದೇನಾದ್ರೂ ಸೀರಿಯಸ್ ವಿಷಯ ಇದ್ರೆ ಜಯದೇವ ಇನ್ಫಾರ್ಮ್ ಮಾಡ್ತಾನೆ. ಅವ್ನು ಇನ್ಫಾರ್ಮ್ ಮಾಡ್ತಿದಂಗೆ ನಾವು ಸುಮ್ನಿರ. ಊದೋ ಶಂಕ ಊದ್ತಾನೇ ಇರ್ಬೇಡ. ಅಲ್ಲೇನೋ ಅನಾಹುತ ಆಗ್ತಾ ಇದೆ, ತಪ್ಪಿಸ್ಬೇಕು ಅಂತ ಅಂದ್ರೆ ಆ ಕಳ್ಸ್ಕೊಂಡು ಫೈಲ್ ತಿರುಗುತ್ತಾ ಕೂತಿದ್ಯಲ್ಲ, ಸೀರಿಯಸ್ನೆಸ್ ಅನ್ನು ಸ್ವಲ್ಪನಾದ್ರೂ ಇದೇನಾ ನಿನ್ಗೆ? ಅದಕ್ಕೆ ನಿನ್ ನಂಬಿದ್ರು ಉಪಯೋಗ ಇಲ್ಲ ಅಂತ ನಾವೇ ಕಣ್ಣಾರೆ ನೋಡೋದಕ್ಕೆ ಹೋಗ್ತಾ ಇದೀವಿ. ನೀವು ಹೋಗಿ ಏನಮ್ಮ ಮಾಡ್ತೀರಾ? ಅದು ಅಲ್ಲದೆ ಹೆಣ್ಣೆಂಗ್ಸರು ನಿಮ್ಮಿಂದ ಏನ್ ಮಾಡಕ್ಕಾಗುತ್ತೆ? ಅಮ್ಮ ಜಯದೇವ ಗಂಡ್ಸು, ಅದು ಅಲ್ಲದೆ ಇನ್ಸ್ಪೆಕ್ಟ್ರು, ತೋಳ್ ಬಲನೂ ಇದೆ, ಅಧಿಕಾರದ ಬಲನೂ ಇದೆ. ಆತರ ಏನಾದ್ರೂ ಅನಾಹುತ ಆಗುವ ಕಂಡ್ರೆ ಖಂಡಿತವಾಗ್ಲೂ ಅವ್ನು ತಡೆದೆ ತಡಿತಾನೆ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಿ ಕವಿತಾ? ಈ ಮಜ್ಜಿಗೆ ಸ್ವಲ್ಪ ಹೇಳು, ತಲೆ ಕೆಡಿಸ್ಕೊಳ್ದೆ ಇರೋದಕ್ಕೆ ಶಾಂತವಾಗಿರೋದು ಹೇಳು. ನಾನ್ ಹೇಳಿನಿ ಮಾವ, ಅಜ್ಜಿ ನಾಗಾರ್ಜುನನ್ನ ಫಾಲೋ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಯಾ ನಿನ್ನ ಬುದ್ಧಿಗೆ ನಾನು ಏನ್ ಹೇಳಿ, ನೀವ್ ಆತಂಕ ಪಡ್ತಾ ಇರೋ ತರ ಅಲ್ಲಿ ಏನು ನಡೀತಾ ಇಲ್ಲಮ್ಮ. ಮಾವ,
ನಾವು ಆತಂಕ ಪಡೋ ತರ ಏನು ನಡೆದೇ ಇರಬಹುದು ಆದ್ರೆ ನಡೆದಿರೋದನ್ನೆಲ್ಲ ನೋಡ್ರೆ ಆತಂಕ ಪಡೋ ತರನೇ ಇದೆಯಲ್ಲ ಅಯ್ಯೋ ನೀನು ಆತಂಕ ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಆಗ್ಲೇ ಹೇಳಿದೆ ತಾನೆ ಈಗ ತಾನೆ ಜಯದೇವನ ಫೋನ್ ಮಾಡಿದ್ನಮ್ಮ ಆ ಹಳ್ಳಿನ ಮುಖದಲ್ಲಾಗ್ಲಿ ಅವನ ಮುಖದಲ್ಲಾಗ್ಲಿ ಯಾವುದೇ ಟೆನ್ಷನ್ ಗಡಿಬಿಡಿ ಇಲ್ಲವಂತೆ ಅದು ಅಲ್ಲದೆ ಗಾಡಿ ಬೇರೆ ಪಂಚರ್ ಆಗಿದೆಯಂತೆ ಗಾಡಿನ ತಳ್ಕೊಂಡು ಪಂಚರ್ ಅಂಗಡಿ ಹುಡುಕೊಂಡು ಹೋಗ್ತಾ ಇದ್ದಾರಂತೆ ಪಂಚರ್ ಹಾಕಿಸ್ಕೊಂಡು ಬಂದು ಅಹಲ್ಯನ ಮನೆಗೆ ಡ್ರಾಪ್ ಮಾಡಿ ಮದುವೆಗೆ ಹೋಗ್ತಾನೆ ಇಲ್ಲ ಮನೆ ಕಡೆ ಬರ್ತಾನೆ ಇವೆರಡೂ ಮೀರಿ ಮೂರನೇದು ಏನಾದರೂ ಆಯ್ತು ಅಂದ್ರೆ ಆವಾಗ ನೋಡ್ಕೊಳ್ಳೋಣ ಆಯ್ತಾ ನೋಡಮ್ಮ ಕವಿತಾ ಅಲರ್ಟ್ ಆಗಿರಬೇಕು ನಿಜ ಹಂಗಂತ ಹೇಳ್ಬಿಟ್ಟು 24 ಗಂಟೆ ಫೈರ್ ಇಂಜಿನ್ ಗಂಟೆನ ಕುತ್ತಿಗೆ ಕಟ್ಕೊಂಡು ಓಡಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅದು ಅಲ್ಲದೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಹೋಗಿ ನಿಮ್ಮ ನಿಮ್ಮ ಕೆಲಸಗಳು ನೋಡಿ ಹೋಗಿ ಸರಿ ನೋಡಿರಮ್ಮ